ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಕಾರ್ಯಕ್ರಮ ಕೃಷಿ ಅನುದಾನಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ APMC ಮಾಜಿ ಅಧ್ಯಕ್ಷರಾದ ರಘುಪತಿ ಸರ್ ಅವರೇ, ತೋಟಗಾರಿಕಾ ಇಲಾಖೆಯ ಸುಕನ್ಯಾ ಮೇಡಮ್ ಅವರೇ, ನಮ್ಮ ಸಂಸ್ಥೆ ಇವತ್ತು PKGP ಬ್ಯಾಂಕಿನ ಜೊತೆ ಇವತ್ತು ವ್ಯವಹಾರವನ್ನು ಮಾಡ್ತಾ ಇದೆ, ಒಡ್ರಳ್ಳಿ ಬ್ರಾಂಚಿನ ಮ್ಯಾನೇಜರ್ ಆದ ತೇಜಸ್ವಿ ಮೇಡಮ್ ಅವರೇ, ಅದೇ ರೀತಿ ನಮ್ಮ ಪತ್ರಕರ್ತರಾದ ವಿಜಯ ಕರ್ನಾಟಕ ಪತ್ರಿಕೆಯ ಪ್ರಕಾಶ್ ಸರ್ ಅವರೇ, ಸೂರ್ಯ ಪುತ್ರ ಚಾನೆಲ್ನ ರಾಮಾಚಾರಿ ಸರ್ ಅವರೇ, ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತ ಮಿತ್ರರೇ, ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೃಷಿಯಲ್ಲಿ ಉತ್ತಮ ಕೆಲಸವನ್ನು ಮಾಡ್ತಾ ಇರುವಂಥ ಎಲ್ಲ ಕೃಷಿಕ ಬಂಧುಗಳೇ, ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕಳೆದ 4 ವರ್ಷಗಳ ಹಿಂದೆ ಮುಳಬಾಗಿಲು ತಾಲೂಕಿಗೆ ಪಾದಾರ್ಪಣೆಗೈದು ಇವತ್ತು ಸುಮಾರು 2600 ಸಂಘಗಳು, ಸುಮಾರು 35,000 ಸ್ವಸಹಾಯ ಸಂಘಗಳು ಅಥವಾ ಪ್ರಗತಿ ಬಂಧು ಸಂಘದ ಸದಸ್ಯರಿಗೆ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಏನು ಯೋಜನೆಗಳಿದೆ, ಶ್ರೀ ವೀರೇಂದ್ರ ಹೆಗಡೆಯವರ ಮನಸ್ಸಿಂದ ಬಂದಂಥ ಯೋಜನೆಗಳು ಇವತ್ತು ಯೋಜನೆಗಳಾಗಿ ಪರಿವರ್ತಿತಗೊಂಡು ಸ್ವಾವಲಂಬಿ ಬದುಕಿನತ್ತ ದಾಪುಗಾಲನ್ನು ಹಾಕಲಿಕ್ಕೆ ಕೃಷಿಕರಿಗೆ ಇವತ್ತು ಭಾಳಷ್ಟು ಮಾಹಿತಿ ಮಾರ್ಗದರ್ಶನಗಳನ್ನು ಇವತ್ತು ತಾಲೂಕಿನಾದ್ಯಂತ ಇವತ್ತು ಕೊಡ್ತಾ ಇದೆ. ಅದು ಕೃಷಿ ಸೆಮಿನಾರ್ಗಳ ಮೂಲಕ ಇರ್ಬೋದು, ಕೃಷಿ ಸಾಕು ತರಬೇತಿಗಳ ಮೂಲಕ ಇರ್ಬೋದು, ಕೃಷಿ ಅಧ್ಯಯನ ಪ್ರವಾಸಗಳ ಮೂಲಕ ಇರ್ಬೋದು, ಅಥವಾ ಕೃಷಿಕರ ತಂಡವನ್ನು ಕಟ್ಟಿ ವಾರ ವಾರ ಶ್ರಮ ವಿನಿಮಯ ಮಾಡುವುದರ ಮೂಲಕ ಅವರಿಗೆ ಮಾಹಿತಿ ಮಾರ್ಗದರ್ಶನ ಕೊಡುವುದರ ಮುಖಾಂತರ ಇರ್ಬೋದು, ಅಥವಾ ಕೃಷಿಕ ಬಂಧುಗಳಿಗೆ ಇವತ್ತು ಕೃಷಿಗೆ ಬೇಕಾದಂಥ ಬಂಡವಾಳವನ್ನು ಹಾಕ್ಕೊಳ್ಳಿಕ್ಕೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕಿನ ಮುಖಾಂತರ ಪ್ರಗತಿ ನಿಧಿಯ ಸಾಲದ ಮೂಲಕ ಇವತ್ತು ಸಾಲದ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದಿರ್ಬೋದು, ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರಿಗೆ ಒಂದಷ್ಟು ಮಾಹಿತಿ ಮಾರ್ಗದರ್ಶನವನ್ನು ಕೊಡುವುದರ ಮೂಲಕ ಇರ್ಬೋದು, ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸವನ್ನು ನಿರ್ವಹಿಸುತ್ತದೆ. ಇವತ್ತು ಬರೀ ಸ್ವಸಹಾಯ ಸಂಘಗಳಿಗೆ ಮಾತ್ರ ಅಲ್ಲದೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಈ ಸಮುದಾಯದಲ್ಲಿ ಇರುವಂಥ ಕೆಲವೊಂದು ಗುರುತು ಕೊರತೆಗಳನ್ನು ಗುರುತಿಸಿ, ಯಾಕೆಂದರೆ ಒಂದು ಗ್ರಾಮ ಇವತ್ತು ಸಮೃದ್ಧವಾಗಿರಬೇಕಿದ್ರೆ ಅಲ್ಲಿರುವಂಥ ಒಂದು ಶಾಲೆ, ಒಂದು ದೇವಸ್ಥಾನ, ಒಂದು ಆಸ್ಪತ್ರೆ ಅಲ್ಲಿ ಸುಸಜ್ಜಿತವಾಗಿದ್ದರೆ ಮಾತ್ರ ಆ ಇಡೀ ಗ್ರಾಮ ಇವತ್ತು ಚೆನ್ನಾಗಿರಲಿಕ್ಕೆ ಸಾಧ್ಯತೆ ಇದೆ. ಪಕ್ಷ ಪೂಜ್ಯರು ಇದನ್ನು ಮನಗಂಡು ಒಂದು ಗ್ರಾಮದಲ್ಲಿರುವಂಥ ದೇವಸ್ಥಾನ ಇವತ್ತು ಚೆನ್ನಾಗಿರಬೇಕು, ಅಲ್ಲಿರುವಂಥ ಹಾಲಿನ ಡೈರಿ ಚೆನ್ನಾಗಿರಬೇಕು, ಅಲ್ಲಿಯ ಸ್ಕೂಲ್ಗಳು ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ಕೂಲುಗಳಿಗೆ ಬೆಂಚ್ ಡೆಸ್ಕ್ ಕೊಡುವಂಥ ಕಾರ್ಯಕ್ರಮ ಅಥವಾ ಸ್ಕೂಲುಗಳಿಗೆ ಬಿಲ್ಡಿಂಗ್ ಇರ್ಬೋದು ಅಥವಾ ಕಂಪೌಂಡ್ ರಚನೆ ಇರ್ಬೋದು, ಇಂಥ ಕಾಮಗಾರಿಗಳಿಗೆ ಅನುದಾನಗಳನ್ನು ಕೊಡುವಂಥದ್ದು, ದೇವಸ್ಥಾನಗಳಿಗೆ ಅನುದಾನವನ್ನು ಕೊಡುವಂಥದ್ದು, ಇವತ್ತು ಹೈನುಗಾರಿಕಾ ಬಂಧುಗಳು ಇವತ್ತು ಉತ್ತಮ ರೀತಿಯ ಒಂದು ಹಾಲಿನ ಕಟ್ಟಡ ವ್ಯವಸ್ಥೆಯನ್ನು ಅಲ್ಲಿ ಹೊಂದಬೇಕನ್ನೋ ದೃಷ್ಟಿಯಿಂದ ಹಾಲಿನ ಡೈರಿಗಳಿಗೆ ಅನುದಾನವನ್ನು ಕೊಡುವಂಥದ್ದು, ಕೃಷಿಕ ಕಟ್ಟಡಗಳಿಗೆ ಇವತ್ತು ನಮ್ಮ ಇಲ್ಲಿಯ ಒಂದು ಕೃಷಿ ಭವನಕ್ಕೆ 3 ಲಕ್ಷ ಅನುದಾನವನ್ನು ಪೂಜ್ಯರು ಮಂಜೂರಾತಿ ಮಾಡಿದ್ದಾರೆ. ಇಂಥ ನಮಗೆ ಸಮುದಾಯಕ್ಕೆ ಪೂರಕವಾದಂಥ ಇವತ್ತು ಮೂಲಭೂತ ಸೌಕರ್ಯಗಳು ಏನಿದೆಯಾ ಅದರ ಒದಗಣೆಗೋಸ್ಕರ ಇವತ್ತು ಪೂಜ್ಯರು ಧರ್ಮಸ್ಥಳದಿಂದ ಮಂಜುನಾಥ ಸ್ವಾಮಿಯ ಪ್ರಸಾದ ರೂಪದಲ್ಲಿ ಇವತ್ತು ಅನುದಾನಗಳನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಇದನ್ನು ನಾವು ಸಬ್ಸಿಡಿ ಅಂತ ಹೇಳೋದಿಲ್ಲ, ಇದು ಧರ್ಮಸ್ಥಳದಿಂದ ಬರುವಂಥ ಅನುದಾನ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ನಮ್ಮ ರೈತ ಬಂಧುಗಳಿಗೆ ಕೂಡ ನಾವು ಪ್ರಗತಿ ನಿಧಿ ಸಾಲದ ಮೂಲಕ ಇವತ್ತು ಪ್ರಗತಿ ಸಾಲವನ್ನು ಪಡ್ಕೊಳ್ತೀನಿ, ಅದನ್ನು ಕೃಷಿಗೆ ಪೂರಕವಾಗಿ ಅದನ್ನು ವಿನಿಯೋಗ ಮಾಡ್ತೀನಿ. ಪಕ್ಷೆ ನಮ್ಮೆಲ್ಲ ಕಾರ್ಯಕರ್ತರ ತಂಡ ನಾವು ಪರಿಶೀಲನೆಯನ್ನು ಮಾಡ್ತೀವಿ, ನಿಮಗೆ ಪ್ರಗತಿ ನಿಧಿ ಸಾಲ ಕೊಡುವ ಮೊದಲು ನಾವು ಪರಿಶೀಲನೆ ಮಾಡ್ತೇವೆ, ನಂತರ ಕೂಡ ನೀವು ಯಾವ ಉದ್ದೇಶಕ್ಕೆ ಆ ಲೋನನ್ನು ಪಡ್ಕೊಂಡಿದ್ದೀರಿ, ಪಕ್ಷೆ ಅದೇ ಪರ್ಪಸ್ಗೆ ಅದನ್ನು ಯೂಸ್ ಮಾಡಿದ್ದೀರಾ ಅನ್ನುವಂಥದ್ದನ್ನು ಕೂಡ ನಮ್ಮ ಕಾರ್ಯಕರ್ತರ ತಂಡ ಇವತ್ತು ನಿಮ್ಮ ಬೆನ್ನ ಹಿಂದೆ ಸದಾ ನಿಮಗೆ ಮಾರ್ಗದರ್ಶನ ಕೊಟ್ಟರು, ನಿಮಗೆ ಪ್ರತಿ ಸಲ ಪ್ರೋತ್ಸಾಹವನ್ನು ಕೊಟ್ಟು ಪಕ್ಷೆ ಅವರು
ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದರಿಂದ ಇವತ್ತು ನೀವು ಪಡ್ಕೊಂಡಂತ ಸಾಲವನ್ನ ಅದೇ ಉದ್ದೇಶಕ್ಕೆ ಬಳಕೆ ಮಾಡ್ತೀರಿ. ಅದೇ ರೀತಿ ಇವತ್ತು ನಮಗೆ 100% 100% ಸಾಲ ಮರುಪಾವತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಪಕ್ಷೆ ಇದೇ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಯಾವ ಉದ್ದೇಶಕ್ಕೆ ನೀವು ಸಾಲವನ್ನ ಪಡ್ಕೊಳ್ತೀರಿ ಅದೇ ಉದ್ದೇಶಕ್ಕೆ ಇವತ್ತು ಯೂಸ್ ಮಾಡ್ತಾ ಇದ್ದೀರಿ. ಅದರಿಂದ ಒಳ್ಳೆ ಆದಾಯವನ್ನ ಪಡೆದು ಅದನ್ನ ಮರುಪಾವತಿ ಮಾಡ್ಲಿಕ್ಕೆ ನಿಮ್ಗೆ ಇವತ್ತು ಸಾಧ್ಯತೆ ಆಗಿದೆ. ಅದ್ರ ಜೊತೆಗೆ ಇವತ್ತು ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ಕೃಷಿ ಅನುದಾನ ವಿತರಣಾ ಕಾರ್ಯಕ್ರಮ. ಇವತ್ತು ನಮ್ಮ ಯೋಜನೆಯ ಮೂಲಕ ಕೊಡುವಂತಹ ಸಾಲಗಳು ಜಾಸ್ತಿ ನಾವು ಕೃಷಿ ಪರ್ಪಸ್ಗೆ ಕೊಡ್ತೀವಿ, ಕೃಷಿಯಲ್ಲಿ ಜಾಸ್ತಿ ತೊಡಗಿಸಿಕೊಳ್ಳತಕ್ಕಂಥ ಆದಾಯವನ್ನು ಪಡ್ಕೊಳ್ಬೇಕು ಅಂತ. ಅದರಲ್ಲಿ ಮಾದರಿ ಹಟ್ಟಿ ರಚನೆ ಇರ್ಬೋದು, ಅಥವಾ ನಿಮ್ಮ ಸಮಗ್ರ ಕೃಷಿಗೆ ನೀವು ಟ್ರಿಪ್ ಅಳವಡಿಕೆ ಮಾಡಿರುವಂಥದ್ದು ಇರ್ಬೋದು, ಅಥವಾ ಹೂವಿನ ತೋಟ ಇರ್ಬೋದು, ಇಂಥ ಉದ್ದೇಶಗಳಿಗೆ ಪ್ರಗತಿಯಲ್ಲಿ ಸಾಲವನ್ನು ಪಡ್ಕೊಂಡಿದ್ವಿ. ಅದಕ್ಕೆ ಪೂಜ್ಯರು ಕ್ಷೇತ್ರದಿಂದ ಪ್ರಸಾದ ರೂಪದ ಅನುದಾನವನ್ನು ಅದು 2,000 ಇರ್ಬೋದು, 2,500 ಇರ್ಬೋದು, 3,000 ಇರ್ಬೋದು, 3,500 ಇರ್ಬೋದು, ಎಷ್ಟೇ ಇರ್ಬೋದು, ಅದು ಅಲ್ಲಿಂದ ಬರುವಂಥ ಅನುದಾನ, ಅದು ಪ್ರಸಾದ ರೂಪದ ಅನುದಾನ. ನಿಮ್ಮ ಕೃಷಿ ಭೂಮಿಯಲ್ಲಿ ಇನ್ನಷ್ಟು ಚೆನ್ನಾಗಿ ಬೆಳೆಗಳಾಗಬೇಕು, ನಿಮ್ಮ ಕುಟುಂಬ ಅಭಿವೃದ್ಧಿ ಆಗಬೇಕು ಅಂತ ಇವತ್ತು ಅವರು ಆ ಅನುದಾನವನ್ನು ಇವತ್ತು ಕೊಡ್ತಾ ಇದ್ದಾರೆ. ಪಕ್ಷೆ ಈ ವರ್ಷ ನಾವು ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದೇವೆ. ಅಮೌಂಟ್ ರೂಪದಲ್ಲಿ ಕೊಟ್ಟರೆ ಬಹುಶಃ ಕೆಲವೊಂದು ಸಲ ಎಲ್ಲೋ ಒಂದು ಖರ್ಚಾಗಿ ಹೋಗುತ್ತೆ. ಅದಕ್ಕೋಸ್ಕರ ಟಾರ್ಪಲ್ ಅದು ಎಲ್ಲ ನಮ್ಮ ರೈತರಿಗೆ ಯೂಸ್ ಆಗುವಂಥದ್ದು. ಇವತ್ತು ನಮ್ಮ ಕೃಷಿ ಅಧಿಕಾರಿ ನೀಲಕಂಠ ಅವರು ಎಲ್ಲರೂ ಚರ್ಚೆ ಮಾಡಿದಾಗ ಬಹುಶಃ ಟಾರ್ಪಲ್ ನಮಗೆ ಕೊಟ್ಟರೆ ಅದು ಎಲ್ಲರಿಗೂ ಕೂಡ ಒಂದು ಯೂಸ್ ಆಗುತ್ತೆ ಅನ್ನುವಂಥ ನಿಮ್ಮ ಹೆಚ್ಚಿನ ರೈತರಲ್ಲದ ಅಭಿಪ್ರಾಯ ಬಂದ ಕಾರಣ ಇವತ್ತು ನಾವು ಪ್ರತಿಯೊಬ್ಬರಿಗೆ ಕೂಡ ಈ ಅನುದಾನದ ರೂಪದಲ್ಲಿ ಟಾರ್ಪಲ್ ಅನ್ನು ನಿಮಗೆ ಅನುದಾನವಾಗಿ ಕೊಡ್ತಾ ಇದ್ದೀವಿ. ಜೊತೆಗೆ ಉಳಿದ ಅಮೌಂಟನ್ನು ನಿಮಗೆ ಅಮೌಂಟಿನ ರೂಪದಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಇವತ್ತು ಕೊಡುವಂಥ ಈ ಅನುದಾನ ನಿಮ್ಮ ಮನೆ ಅದು ಬೆಳಗ್ಲಿ, ಕೃಷಿ ಭೂಮಿ ಬೆಳಗ್ಲಿ ಅಂತ ಹೇಳ್ತಾ ಯೋಜನೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಉತ್ತಮವಾದ ಒಂದು ಸಂಘವನ್ನು ಕಟ್ಟಿದಾಗ, ಒಂದು ತಂಡವನ್ನು ಕಟ್ಟಿದಾಗ ಖಂಡಿತ ಇವತ್ತು ನಿಮ್ಮ ಸಂಘನೇ ಒಂದು ಬ್ಯಾಂಕ್. ನೀವಲ್ಲಿ ಉತ್ತಮ ರೀತಿಯಲ್ಲಿ ಸಂಘವನ್ನು ರಚನೆ ಮಾಡ್ಕೊಂಡು ಬಂದರೆ ನೀವು ಅಲ್ಲಿ ಇರುವಂಥ ಮೆಂಬರ್ಸೇ ಸೇರಿಕೊಂಡು ನಿಮ್ಮ ಸಂಘದಲ್ಲಿ ಸಾಲದ ವ್ಯವಹಾರವನ್ನು ಮಾಡ್ತೀರಿ. ಬೇರೆ ಬೇರೆ ಕೃಷಿಯ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಒಂದಷ್ಟು ತರಬೇತಿಗಳನ್ನು ನಿಮಗೆ ನಾವು ಕೊಡ್ತೇವೆ. ಜೀವನದ ಶಿಸ್ತು ಇರ್ಬೋದು, ಅಥವಾ ಸಂಘದ ಶಿಸ್ತು ಇರ್ಬೋದು, ಸಾಮಾಜಿಕವಾಗಿ ನಾವು ಯಾವ ರೀತಿ ಬದಲಾವಣೆ ಆಗಬೇಕು, ಆರ್ಥಿಕತೆಯಲ್ಲಿ ನಮ್ಮ ಕುಟುಂಬ ನಿರ್ವಹಣೆಯಲ್ಲಿ ನಾವು ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು ಅನ್ನೋಂಥ ತರಬೇತಿಗಳನ್ನು ನಿಮಗೆ ನಾವು ಕೊಡ್ತೇವೆ. ಆ ತರಬೇತಿಗಳಲ್ಲಿ ಕೂಡ ಚೆನ್ನಾಗಿ ನಿಮ್ಮ ಕುಟುಂಬದಲ್ಲಿ ಅದನ್ನು ಅನುಷ್ಠಾನ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ ಶಿವದಿನ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗಣ್ಯರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಮನದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮಗೂ ಕೂಡ ಈ ಒಂದು ಅನುದಾನ ಇನ್ನಷ್ಟು ನಿಮ್ಮ ಕುಟುಂಬ ಬೆಳಗ್ಲಿಕ್ಕೆ ಅದು ಕಾರಣ ಆಗಲಿ. ಇನ್ನಷ್ಟು ನಮ್ಮ ಕೃಷಿಯಲ್ಲಿ ನಾವು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿದಾಗ ನಮ್ಮ ಕೃಷಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ CHS ಸೆಂಟರ್ ಅಂತ ಇದೆ ಮಲ್ಲಾಯಕ್ನಹಳ್ಳಿಯಲ್ಲಿ. ಸರ್ಕಾರದ ಒಂದು ಕಾರ್ಯಕ್ರಮದ ಜೊತೆಗೆ ನಾವು CHS ಸೆಂಟರನ್ನು ಕೂಡ ಇವತ್ತು ನಡೆಸ್ತಾ ಇದ್ದೇವೆ. ಅದರಲ್ಲಿ ಬೇರೆ ಬೇರೆ ಯಂತ್ರೋಪಕರಣಗಳು, ಇವತ್ತು ಭತ್ತ ಕಟಾವು ಇರ್ಬೋದು, ರಾಗಿ ಕಟಾವು ಇರ್ಬೋದು, ಅಥವಾ ಟ್ಯಾಕ್ಟರ್ ಇರ್ಬೋದು, ಇಂಥ ಬೇರೆ ಬೇರೆ ಯಂತ್ರೋಪಕರಣಗಳು ಕಡಿಮೆ ದರದಲ್ಲಿ ರೈತರಿಗೆ ಇವತ್ತು ಏನು ಪ್ರೈವೇಟ್ನವರು ಇವತ್ತು ಬಾಡಿಗೆ ಕೊಡ್ತಾರೆ ಅದಕ್ಕಿಂತ ಯೋಜನೆಯಲ್ಲಿ ಕಡಿಮೆ ದರದಲ್ಲಿ 100-200 ರೂಪಾಯಿ ಕಡಿಮೆ ದರದಲ್ಲಿ ನಾವು ಇವತ್ತು ಯಂತ್ರೋಪಕರಣಗಳನ್ನು ಕೊಡ್ತಾ ಇದ್ದೇವೆ. ಅದನ್ನು ಕೂಡ ನಿಮಗೆ ಸಾಧ್ಯ ಆದಲ್ಲಿ ನಾವು ಎಲ್ಲ ಒಬ್ಬಳಿಗೆ ಇವತ್ತು ಆ ಯಂತ್ರಧಾರೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಒಂದು ಸೆಂಟ್ರಲ್ಲಿ ಮಾತ್ರ ಇಟ್ಟಿದ್ದೇವೆ. ಖಂಡಿತ ನಿಮಗೆ ಅವಕಾಶ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಂಜುನಾಥ ಸ್ವಾಮಿ ನಮ್ಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಪೂಜ್ಯ ವೀರೇಂದ್ರ ಹೆಗಡೆಯವರು ಯಾವ ಆಶಯವನ್ನು ಇಟ್ಕೊಂಡು ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸ್ಥಾಪಿಸಿದ್ರು ಅಂತ ಇದು ಮೂರು ತಾಲೂಕಿಗೆ ಕೂಡ ಪಾದಾರ್ಪಣೆ ಗೈಲಿಕ್ಕೆ ಕಾರಣ ಆಯ್ತಾ. ಬಹುಶಃ ಆ ಎಲ್ಲ ಅವರ ಆಶಯಗಳನ್ನು ಈಡೇರಿಸುವಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಡೋಣ. ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಒಳ್ಳೆಯ ಮಾರ್ಗದರ್ಶನಗಳನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳು.